ಸಿಎಂ ಬೊಮ್ಮಾಯಿ ನೇತೃತ್ವದಲ್ಲಿ ನಡೆದಂತಹ ಕೋವಿಡ್ ಮೀಟಿಂಗ್ ಅಂತ್ಯವಾಗಿದೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ತಜ್ಞರ ಜೊತೆ ಸಿಎಂ ಅನೌಪಚಾರಿಕ ಸಭೆ ನಡೆಸಿದರು. ಆ ಸಭೆ ಅಂತ್ಯವಾಗಿದ್ದು ಹೊಸ ಗೈಡ್ಲೈನ್ಸ್ ಜಾರಿ ಕುರಿತು ತಜ್ಞರ ಜೊತೆ ಸಿಎಂ ಚರ್ಚಿಸಲಿದ್ದಾರೆ. ಹಿರಿಯ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ ಬೊಮ್ಮಾಯಿ. ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದಂತಹ ತಜ್ಞರ ಜೊತೆಗಿನ ಅನೌಪಚಾರಿಕ ಸಭೆ ಅಂತ್ಯವಾಗಿದೆ. ಹೊಸ ಗೈಡ್ಲೈನ್ಸ್ ಜಾರಿಗೊಳಿಸುವ ಕುರಿತು ತಜ್ಞರ ಜೊತೆ ಸಿಎಂ ಚರ್ಚೆ ನಡೆಸಿದ್ದಾರೆ. ಈ ಸಭೆಯಲ್ಲಿ ಹಿರಿಯ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ. ರಾಜ್ಯಕ್ಕೆ ಅನ್ವಯವಾಗುವಂತಹ ಗೈಡ್ಲೈನ್ಸ್ ಬಗ್ಗೆ ಚರ್ಚೆ ನಡೆಸಿದ್ರು ಸಿಎಂ. ನಾಳೆಯಿಂದಲೇ ರಾಜ್ಯದಲ್ಲಿ ಹೊಸ ಗೈಡ್ಲೈನ್ಸ್ ಜಾರಿಯಾಗಲಿದೆ. ಕೋವಿಡ್ ಚಿಕಿತ್ಸೆಗೆ ಹಣಕಾಸು ತೊಂದರೆ ಆಗಬಾರದು ಅಂದ್ರು ಸಿಎಂ. ಹಾಗಿದ್ರೆ ಕ್ಯಾಬಿನೆಟ್ನಲ್ಲಿ ಕೋವಿಡ್ ನಿಯಂತ್ರಣಕ್ಕೆ ಹಣ ಮೀಸಲಿಡಲಾಗುತ್ತೆ. ಕಠಿಣ ಮಾರ್ಗಸೂಚಿ ಹೊರಡಿಸುವ ಬಗ್ಗೆಯೂ ಸಿಎಂ ಚರ್ಚೆ ನಡೆಸಿದ್ರು. ತಜ್ಞರೊಂದಿಗಿನ ಸಭೆಯಲ್ಲಿ ಹಿರಿಯ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಕೋವಿಡ್ ಮೀಟಿಂಗ್ ಅಂತ್ಯವಾಗಿದೆ. ನಾಳಿನ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ನಡೆಸಿ ಮಾರ್ಗಸೂಚಿ ಹೊರಬೀಳುವ ಸಾಧ್ಯತೆ ಇದೆ. ಡಿಸೆಂಬರ್ ಜನವರಿಗೆ ಇನ್ನಷ್ಟು ಟಫ್ ರೂಲ್. ಕೋವಿಡ್ ನಿಯಂತ್ರಣಕ್ಕೆ ನಾಳೆಯೇ ಹೊಸ ಮಾರ್ಗಸೂಚಿ ಬಿಡುಗಡೆಯಾಗಲಿದ್ದು ನಾಳಿನ ಕ್ಯಾಬಿನೆಟ್ ಸಭೆಯಲ್ಲಿ ಹೊಸ ಗೈಡ್ಲೈನ್ಸ್ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗಿದೆ. ಸಭೆಗೆ ತಾಂತ್ರಿಕ ಸಲಹಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ಸುದರ್ಶನ್ಗೆ ಆಹ್ವಾನ. ಡಾಕ್ಟರ್ ಸುದರ್ಶನ್ ಜೊತೆ ಗೈಡ್ಲೈನ್ಸ್ ಬಗ್ಗೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ ಸಿಎಂ. ಹಿರಿಯ ಅಧಿಕಾರಿಗಳೊಂದಿಗಿನ ಸಭೆಯ ಬಳಿಕ ಸಿಎಂ ಬೊಮ್ಮಾಯಿ ಕೊಟ್ಟ ಹೇಳಿಕೆ. ಇದುವರೆಗೂ ಕೋವಿಡ್ ಎರಡನೇ ಅಲೆ ಕಡಿಮೆ ಆದಮೇಲೆ ಯಾವ ರೀತಿ ನವೆಂಬರ್ ತಿಂಗಳಲ್ಲಿ ಏನೆಲ್ಲ ಆಗಿದೆ, ಕ್ಲಸ್ಟರ್ಲ್ಲಿ ಹೆಂಗೆ ಬಂದಿದೆ, ಅದಕ್ಕೆ ಕಾರಣಗಳೇನು, ಎಷ್ಟು ಕ್ಲಸ್ಟರಲ್ಲಿ ಬಂದಿದೆ, ಯಾವ ಜಿಲ್ಲೆಯಲ್ಲಿ ಬಂದಿದೆ, ಅದರ ನಿರ್ವಹಣೆ ಇದುವರೆಗೆ ಏನಾಗಿದೆ, ಮತ್ತು ಒಮಿಕ್ರಾನ್ ಎರಡು ಬಂದಮೇಲೆ ಅದರ ಇಫೆಕ್ಟ್ ಏನಾಗಿದೆ, ಪ್ರೈಮರಿ ಕಾಂಟ್ಯಾಕ್ಟು, ಸೆಕೆಂಡರಿ ಕಾಂಟ್ಯಾಕ್ಟು, ಆ ಎಲ್ಲ ವಿವರಗಳ ಜೊತೆಗೆ ಬೇರೆ ಬೇರೆ ದೇಶದಲ್ಲಿ ಒಮಿಕ್ರಾನ್ ಏನಾಗಿದೆ, ಅದರ ಬಗ್ಗೆ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಏನಿದೆ, ಎಲ್ಲ ಸಿದ್ಧತೆ ಯಾವ ರೀತಿ ಮಾಡ್ಕೋಬೇಕು ಅನ್ನುವಂಥದ್ದು ಒಂದು ಭಾಗ ಸಂಪೂರ್ಣವಾಗಿ ವಿವರನ್ನು ಕೊಟ್ಟು ನಾಳೆ ಸಚಿವ ಸಂಪುಟದಲ್ಲಿ ಅದನ್ನು ಮಂಡಿಸಿ ಕೆಲವು ತೀರ್ಮಾನಗಳನ್ನು ತಗೊಳ್ತೀವಿ. ಎರಡನೇದಾಗಿ, ಕಳೆದ ಬಾರಿ ನಾವು ಎರಡನೇ ಅಲೆಯಲ್ಲಿ ಕೋವಿಡ್ನ ನಿರ್ವಹಣೆಯಲ್ಲಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ವಿ ಮತ್ತು ಅದರಲ್ಲಿ ವಿಶೇಷವಾಗಿ ಆಕ್ಸಿಜನ್ ಪ್ಲಾಂಟ್ಸ್ ಎಷ್ಟು ಹಾಕಬೇಕಾಯಿತು, ಎಷ್ಟು ಬಂದಿದೆ, ಬಾಕಿ ಇರೋದಕ್ಕೆ ಎಷ್ಟು ನಾವು ಹಣ ಕೊಡಬೇಕು, BBMP ರೆವೆನ್ಯೂ ಡಿಪಾರ್ಟ್ಮೆಂಟ್ ಏನು ಕ್ರಮ ತೆಗೆದುಕೊಂಡಿತ್ತು, ಅದಕ್ಕೇನು ಹಣ ಕೊಡಬೇಕು, ಮೆಡಿಕಲ್ ಎಜುಕೇಷನ್ ಮತ್ತು ಹೆಲ್ತ್ ಬಾಕಿ ಇರುವಂಥದ್ದು ಏನೆಲ್ಲ ಪ್ರೈವೇಟ್ ಮೆಡಿಕಲ್ ಕಾಲೇಜ್ಗೆ ಲ್ಯಾಬ್ಗಳಿಗೆ ಎಷ್ಟೆಲ್ಲ ಹಣ ಕೊಟ್ಟಿದ್ದೇವೆ, ಏನೆಲ್ಲ ಬಾಕಿ ಯಾವಾಗ ತೀರಿಸಬೇಕು ಅನ್ನೋದು ಎಲ್ಲವೂ ಕೂಡ ಹಣಕಾಸಿನ ಒಂದು ಇದನ್ನು ಕೂಡ ಚರ್ಚೆ ಎರಡು ವಿಭಾಗದಲ್ಲಿ ಚರ್ಚೆ ಮಾಡಿದ್ದೇವೆ. ಬಹುತೇಕವಾಗಿ ಹಣಕಾಸಿನದೆಲ್ಲವೂ ಕೂಡ ಬಾಕಿ ಕೊಡೋದಕ್ಕೆಲ್ಲ ಸೂಚನೆಯನ್ನು ಕೊಟ್ಟಿದ್ದೇನೆ. ಮತ್ತು ಮುಂದೆ ಬರುವಂಥ ಇದರಲ್ಲಿ ಎಷ್ಟು ಜನ ನಾವು ತೆಗೆದುಕೋಬೇಕು, ಮಾರ್ಚ್ವರೆಗೂ ಏನೆಲ್ಲ ತಯಾರಿ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾವು ಸಂಪೂರ್ಣವಾಗಿ ಹಣಕಾಸಿನ ವ್ಯವಸ್ಥೆಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಇನ್ನು ಕೋವಿಡ್ ನಿರ್ವಹಣೆ ಬಗ್ಗೆ ಎಲ್ಲ ವಿವರಗಳನ್ನು ಪಡ್ಕೊಂಡು ನಾಳೆ ಸಚಿವ ಸಂಪುಟದಲ್ಲಿ ಎಕ್ಸ್ಪರ್ಟ್ ಸುದರ್ಶನ್ ಅವ್ರನ್ನ ಕರೆಸ್ತಾ ಇದ್ದೀವಿ. ಅಲ್ಲಿ ಅದರೆಲ್ಲ ವಿವರಗಳನ್ನು ಪಡ್ಕೊಂಡು ಸಚಿವ ಸಂಪುಟದಲ್ಲಿ ಕೆಲವು ತೀರ್ಮಾನಗಳನ್ನು ಅದು ನಾಳೆ ಸಚಿವ ಸಂಪುಟದಲ್ಲಿ ಎಲ್ಲರಿಗೂ ವಿವರನ ತಿಳ್ಕೊಂಡು ಆಮೇಲೆ ತೀರ್ಮಾನ. ಇಡೀ ರಾಜ್ಯಕ್ಕೆ ಅನ್ವಯವಾಗುವಂತೆ ಗೈಡ್ಲೈನ್ಸ್ ರೆಡಿ. ಮತ್ತೆ ಕರ್ನಾಟಕದಲ್ಲಿ ಹಾಗಿದ್ರೆ ಟಫ್ ರೂಲ್ಸ್ ಜಾರಿಯಾಗುತ್ತೆ. ನಾಳೆಯಿಂದಲೇ ರಾಜ್ಯದಲ್ಲಿ ಹೊಸ ಗೈಡ್ಲೈನ್ಸ್ ಜಾರಿಗೊಳಿಸಲಾಗುವುದು. ಹಾಗಿದ್ರೆ ಆ ರೂಲ್ಸ್ ಹೇಗಿರಲಿದೆ, ಸಾಧ್ಯ ಸಾಧ್ಯತೆಗಳೇನು? ಪ್ರಮುಖವಾಗಿ ಶಾಲಾ ಕಾಲೇಜುಗಳಿಗೆ ಪ್ರತ್ಯೇಕ ಗೈಡ್ಲೈನ್ಸ್ ಹೊರಡಿಸುವ ಸಾಧ್ಯತೆ ಇದೆ. ಅದರಲ್ಲೂ ವಸತಿ ಶಾಲೆಗಳಲ್ಲಿ ಸೋಂಕು ನಿಯಂತ್ರಿಸುವುದಕ್ಕೆ ಹೊಸ ನಿಯಮ ಜಾರಿಯಾಗುವ ಸಾಧ್ಯತೆ ಇದೆ. ಮಾಲ್ಗಳಲ್ಲಿ, ಥಿಯೇಟರ್ಗಳಲ್ಲಿ ಮತ್ತೆ 50-50 ರೂಲ್ಸ್ ಅನ್ವಯವಾಗುವ ಸಾಧ್ಯತೆ ಇದೆ. ಬೆಂಗಳೂರು ಸೇರಿ ರಾಜ್ಯದಲ್ಲಿ ಹೊಸ ವರ್ಷಾಚರಣೆಗೆ
ಬ್ರೇಕ್ ಬೀಳುವ ಸಾಧ್ಯತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಶರತ್ ಈಗ ಸಂಪರ್ಕದಲ್ಲಿದ್ದಾರೆ. ಶರತ್, ಅಧಿಕಾರಿಗಳೊಂದಿಗಿನ ಸಭೆ ಅಂತ್ಯವಾಗಿದೆ. ಈಗ ಕೋವಿಡ್ ಸಭೆಯ ಬಳಿಕ ಸಿಎಂ ಕೊಟ್ಟಂತಹ ಹೇಳಿಕೆಯನ್ನು ನೋಡ್ತಾ ಹೋದ್ರೆ ನಾಳೆ ಹಾಗಿದ್ರೆ ಟಫ್ ರೂಲ್ಸ್ಗಳನ್ನೆಲ್ಲ ಜಾರಿಗೊಳಿಸುವಂತಹ ಚಾನ್ಸಸ್ ಎಷ್ಟಿದೆ ಅಂತ? ಪ್ರತಿಮಾ, ಸುಮಾರು ಒಂದು ಗಂಟೆಗಳ ಕಾಲ ಹಿರಿಯ ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿಗಳು ಸಭೆಯನ್ನು ನಡೆಸಿದರು. ಸಭೆಯಲ್ಲಿ ಪ್ರಮುಖವಾಗಿ ಎರಡು ಮೂರು ವಿಚಾರಗಳ ಬಗ್ಗೆ ಗಂಭೀರವಾಗಿ ಚರ್ಚೆಯನ್ನು ಮಾಡಲಾಗಿದೆ. ಪ್ರಮುಖವಾಗಿ ನಮ್ಮ ರಾಜ್ಯದಲ್ಲಿರುವಂಥ ಆರೋಗ್ಯ ಸೌಲಭ್ಯಗಳು ಈಗ ಹೇಗಿವೆ, ಮುಂದೆ ತೆಗೆದುಕೊಳ್ಳಬೇಕಾದಂಥ ಮುಂಜಾಗ್ರತಾ ಕ್ರಮಗಳೇನು ಅನ್ನೋದ್ರ ಬಗ್ಗೆ ಪ್ರಮುಖವಾಗಿ ಚರ್ಚೆಯನ್ನು ಮಾಡಲಾಗಿದೆ. ನಾಳೆ ಅಂತಿಮವಾಗಿ ಸಚಿವ ಸಂಪುಟ ಸಭೆಯಲ್ಲಿ ಇವತ್ತು ಅಧಿಕಾರಿಗಳಿಂದ ಏನು ಮಾಹಿತಿಯನ್ನು ಪಡೆದುಕೊಂಡ್ರು ಅದನ್ನು ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ಒಂದು ಹೊಸ ಮಾರ್ಗಸೂಚಿ ಬಿಡುಗಡೆ ಮಾಡಲಿಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ. ಇವತ್ತು ಈಗಾಗಲೇ ಅಧಿಕಾರಿಗಳಿಂದ ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಎರಡನೇ ಅಲೆಯಲ್ಲಿ ಒಂದಿಷ್ಟು ವಲಯಗಳಿಗೆ ಬಾಕಿ ಉಳಿಸ್ಕೊಂಡಿತ್ತು ರಾಜ್ಯ ಸರ್ಕಾರ, ಏಕೆಂದರೆ ಪ್ರೈವೇಟ್ ಕಾಲೇಜಲ್ಲಿ ಬೆಡ್ ವ್ಯವಸ್ಥೆ ಇರ್ಬೋದು, ಆಕ್ಸಿಜನ್ ಪ್ಲಾಂಟ್ ಇರ್ಬೋದು, ಅದಕ್ಕೆಲ್ಲವೂ ಕೂಡ ಹಣ ಬಿಡುಗಡೆ ಮಾಡಬೇಕಾಗಿತ್ತು. ಹಾಗೆ ಆರ್ಥಿಕ ಇಲಾಖೆಯಿಂದನೂ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ರಾಜ್ಯದ ಸ್ಥಿತಿಗತಿ ಹೇಗಿದೆ, ಕೋವಿಡ್ಗೆ ಈಗ ಬಾಕಿ ಉಳಿಸ್ಕೊಂಡಂಥ ಕೆಲವೊಂದು ವಲಯಗಳಿಗೆ ಹಣ ನೀಡಲೇಬೇಕಾಗಿದೆ, ಆ ಹಿನ್ನೆಲೆಯಲ್ಲಿ ಇವತ್ತು ಅಧಿಕಾರಿಗಳಿಂದ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡ್ಕೊಂಡ್ರು ಆರ್ಥಿಕ ಪರಿಸ್ಥಿತಿಯಿಂದ ಸ್ಥಿತಿಗತಿ ಹೇಗಿದೆ ಅಂತ. ಇನ್ನು ಆರೋಗ್ಯ ಇಲಾಖೆಯಿಂದ ಸೌಲಭ್ಯಗಳು ಹೇಗಿದೆ, ಏಕೆಂದರೆ ಒಂದು ವೇಳೆ ಈ ಎರಡನೇ ಅಲೆ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಯನ್ನು ಎದುರಿಸಿದ್ವಿ. ಒಂದು ಆಕ್ಸಿಜನ್ ಕೊರತೆ ಇರ್ಬೋದು ಮತ್ತು ಬೆಡ್ ವ್ಯವಸ್ಥೆ ಇರ್ಬೋದು. ಎರಡನೇ ಅಲೆಯಲ್ಲಿ ಹೇಗೆಲ್ಲ ವ್ಯವಸ್ಥೆಯನ್ನು ಮಾಡಿದ್ವಿ, ಮುಂದೆ ಒಂದು ವೇಳೆ ಈಗಿನ ಒಮಿಕ್ರಾನ್ ಪ್ರಕರಣಗಳು ಏನಾದರೂ ಹೆಚ್ಚಿಗೆ ಆದಂಥ ಸಂದರ್ಭದಲ್ಲಿ ಇವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಅಧಿಕಾರಿಗಳಿಂದ ಮುಖ್ಯಮಂತ್ರಿಗಳು ಇವತ್ತು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ನಾಳೆ ನಡೆಯುವಂಥ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಹೊಸ ಮಾರ್ಗಸೂಚಿ, ಆರೋಗ್ಯ ಸೌಲಭ್ಯಗಳು ಮತ್ತು ಪ್ರತ್ಯೇಕವಾಗಿ ಕೋವಿಡ್ಗೆ ನಿರ್ವಹಣೆಗೆ ಅಂತ ಹಣ ಬಿಡುಗಡೆ ಮಾಡಲಿಕ್ಕೆ ಒಂದು ಹಣ ಮೀಸಲಿಡುವಂಥ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಅನೌಪಚಾರಿಕವಾಗಿ ಒಂದು ಗಂಟೆಗಳ ಕಾಲ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡ್ರು. ಪ್ರಮುಖವಾಗಿ ನಾಳೆ ನಡೆಯುವಂಥ ಸಚಿವ ಸಂಪುಟ ಸಭೆಗೆ ಕೋವಿಡ್ ತಜ್ಞ ಡಾಕ್ಟರ್ ಸುದರ್ಶನ್ ಅವ್ರನ್ನು ಕೂಡ ಆಹ್ವಾನ ಮಾಡಲಾಗಿದೆ. ಮಾರ್ಗಸೂಚಿ ಬಗ್ಗೆ ಅವರೊಂದಿಗೂ ಕೂಡ ಚರ್ಚೆ ಮಾಡಲಾಗತ್ತೆ. ಏನೆಲ್ಲ ಮುಂದಿನ ದಿನಗಳಲ್ಲಿ ಪ್ರಿಕಾಷನ್ ಮೆಜರ್ಸ್ ತಗೋಬೇಕು, ಈಗಿರುವಂಥ ಒಂದಿಷ್ಟು ಮಾರ್ಗಸೂಚಿ ಜೊತೆಗೆ ಕಠಿಣ ಮಾರ್ಗಸೂಚಿ ಜಾರಿಗೊಳಿಸಿ ಅಂತ ಸಾಕಷ್ಟು ಸಲಹೆಗಳು ಬಂದಿದ್ವು. ಈ ಹಿನ್ನೆಲೆಯಲ್ಲಿ ನಾಳೆ ನಡೆಯುವಂಥ ಸಚಿವ ಸಂಪುಟ ಸಭೆಗೆ ಡಾಕ್ಟರ್ ಸುದರ್ಶನ್ ಅವ್ರನ್ನೇ ಕೂಡ ಆಹ್ವಾನ ಮಾಡಿದ್ದಾರೆ. ಅವರು ಕೂಡ ಒಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಶಿಫಾರಸನ್ನು ಕೂಡ ಮಾಡಿದ್ದಾರೆ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿಗಳು. ಸೊ ಆದಾಗ್ಯೂ ಕೂಡ ನಾಳೆ ನಡೆಯುವಂಥ ಸಚಿವ ಸಂಪುಟ ಸಭೆಯಲ್ಲಿ ಡಾಕ್ಟರ್ ಸುದರ್ಶನ್ ಅವ್ರನ್ನು ಕೂಡ ಕರೆಸ್ಕೊಂಡು ಮುಂದಿನ ದಿನಗಳಲ್ಲಿ ಒಂದು ವೇಳೆ ಕೋವಿಡ್ ಪ್ರಕರಣಗಳು ಹೆಚ್ಚೇನಾದರೂ ಆದರೆ ಏನೆಲ್ಲ ಪ್ರಿಕಾಷನ್ಸ್ ಮೆಜರ್ಸ್ ತಗೋಬೇಕು, ಯಾವೆಲ್ಲ ಆರೋಗ್ಯ ಸೌಲಭ್ಯಗಳು ಇರಬೇಕು ಅನ್ನೋದ್ರ ಬಗ್ಗೆ ಖುದ್ದು ಸುದರ್ಶನ್ ಅವರಿಂದ ಮಾಹಿತಿಯನ್ನು ಪಡ್ಕೊಂಡು ಒಂದು ಹೊಸ ಮಾರ್ಗಸೂಚಿ ಬಿಡುಗಡೆ ಮಾಡುವಂಥ ಎಲ್ಲ ಸಾಧ್ಯತೆ ಇದೆ. ಈಗಾಗಲೇ ಮಾರ್ಗಸೂಚಿ ಪ್ರಕಾರ ಒಂದಿಷ್ಟು ನಿರ್ಬಂಧಗಳಿವೆ. ಇದಾಗ್ಯೂ ಕೂಡ ಕೋವಿಡ್ ಪ್ರಕರಣಗಳು ಹೆಚ್ಚು ಎಲ್ಲಿದೆ ಅಲ್ಲಿ ಒಂದಿಷ್ಟು ಕಠಿಣ ನಿಯಮಗಳನ್ನು ಪಾಲಿಸಿ ಅಂತ ತಾಂತ್ರಿಕ ಸಲಹಾ ಸಮಿತಿ ಶಿಫಾರಸನ್ನು ಕೂಡ ಮಾಡಿತ್ತು. ಅದರ ಅನ್ವಯದಂತೆ ಇವತ್ತೇನು ಅಧಿಕಾರಿಗಳಿಂದ ಒಂದಿಷ್ಟು ಮಾಹಿತಿಯನ್ನು ಪಡ್ಕೊಂಡ್ರು. ಅದಾದ ಮೇಲೆ ನಾಳೆ ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆ ಏನು ಸಚಿವ ಸಂಪುಟ ಸಭೆ ಇದೆ, ಸಭೆಯಲ್ಲಿ ಇವೆಲ್ಲವೂ ಕೂಡ ಚರ್ಚೆಯಾಗಿ ಒಂದು ಹೊಸ ಮಾರ್ಗಸೂಚಿ ತರಕ್ಕೆ ಸಿದ್ಧವಾಗಿದೆ. ತಕ್ಷಣಕ್ಕೆ ರಾಜ್ಯಕ್ಕೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ, ಎಲ್ಲೂ ಕೂಡ ಆತಂಕ ಪಡೋ ಅಗತ್ಯವಿಲ್ಲ. ಒಂದು ವೇಳೆ ಈಗಿರುವಂತಹ ಕೋವಿಡ್ ಪ್ರಕರಣಗಳು ಇನ್ನೂ ಕೂಡ ಹೆಚ್ಚಾದರೆ ಬೇರೆ ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು ಅಂತ ಕಾರಣಕ್ಕೆ ಮುಂಜಾಗ್ರತವಾಗಿ ಇವತ್ತು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡು ನಾಳೆ ನಡೆಯುವಂಥ ಸಂಪುಟದ ಸಭೆಯಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಏನೂ ಕೂಡ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದಕ್ಕೋಸ್ಕರ ರಾಜ್ಯ ಸರ್ಕಾರ ಈಗಾಗಲೇ ಸಿದ್ಧತೆಯನ್ನು ನಡೆಸ್ಕೊಂಡಿದೆ. ನಾಳೆ ಬಹುತೇಕವಾಗಿ ಒಂದು ಮಾರ್ಗಸೂಚಿ ಬಿಡುಗಡೆ ಆಗುತ್ತೆ ಹೊಸದಾಗಿ, ಅಂದರೆ ಬೇರೆ ಬೇರೆ ಪ್ರಕರಣಗಳು ಹೆಚ್ಚಿರುವಂಥ ಜಾಗಗಳಲ್ಲಿ ಒಂದಿಷ್ಟು ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲನೆ ಮಾಡೋದಕ್ಕೋಸ್ಕರ ಒಂದು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡ್ತಾರೆ. ಉಳಿದಂತೆ ಕೋವಿಡ್ ನಿರ್ವಹಣೆ, ನಾನಾಗಲೇ ಹೇಳಿದೆ, ಕೆಲವು ಕಡೆ ಆಕ್ಸಿಜನ್ ಪ್ಲಾಂಟ್ ಅರ್ಧಕ್ಕೆ ನಿಂತಿದೆ, ಕೆಲವು ಕಡೆ ಆಕ್ಸಿಜನ್ ಪ್ಲಾಂಟ್ ಅವರಿಗೆ ಹಣ ಬಿಡುಗಡೆ ಮಾಡಿಲ್ಲ, ಕೆಲವು ಖಾಸಗಿ ಕಾಲೇಜ್ಗಳಿಗೂ ಕೂಡ ಈ ಹಿಂದೆ ಎರಡನೇ ಅಲೆ ಸಂದರ್ಭದಲ್ಲಿ ಬೆಡ್ಗಳ ಪಡ್ಕೊಳ್ಳಾಗಿತ್ತು, ಅವು ಯಾವಕ್ಕೂ ಕೂಡ ಹಣ ಬಿಡುಗಡೆ ಆಗಿರಲಿಲ್ಲ. ಬಾಕಿ ಇರುವಂಥ ಹಣವನ್ನು ಮೊದಲು ಬಿಡುಗಡೆ ಮಾಡಿ ಒಂದು ವೇಳೆ ಪ್ರಕರಣ ಹೆಚ್ಚಾದಂಥ ಸಂದರ್ಭದಲ್ಲಿ ಮತ್ತೆ ಖಾಸಗಿ ಆಸ್ಪತ್ರೆಗಳಿಂದ
ಹಣವನ್ನು ನೆರವು ಪಡಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಬಾಕಿ ಇರೋ ಹಣವನ್ನು ಮೊದಲು ಎಲ್ಲ ಎಷ್ಟು ಬಾಕಿ ಇದೆ ಅನ್ನೋದನ್ನು ಮಾಹಿತಿನ ಇವತ್ತಾಗಲೇ ಪಡೆದುಕೊಂಡಿದ್ದಾರೆ. ನಾಳೆ ನಡೆಯುವಂಥ ಸಂಪುಟ ಸಭೆಯಲ್ಲಿ ಬಾಕಿ ಇರುವ ಹಣವನ್ನು ಕೂಡ ಬಿಡುಗಡೆ ಮಾಡಿ ಒಂದಿಷ್ಟು ಹೆಚ್ಚುವರಿಯಾಗಿ ಕೋವಿಡ್ ನಿರ್ವಹಣೆಗೆ ಹಣ ಬಿಡುಗಡೆ ಬಗ್ಗೆ ಮೀಸಲಿಡುವಂಥ ಸಾಧ್ಯತೆಯೂ ಇದೆ. ಒಂದು ಮಾರ್ಗಸೂಚಿ, ಇನ್ನೊಂದು ಸೌಲಭ್ಯ, ಹಾಗೆ ಬಾಕಿ ಇರುವ ಹಣ ಬಿಡುಗಡೆ, ಈ ಮೂರು ಅಂಶಗಳು ಇವತ್ತಿನ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ನಾಳೆ ನಡೆಯುವಂಥ ಸಚಿವ ಸಂಪುಟದಲ್ಲಿ ಎಲ್ಲರಿಂದ ಅನುಮೋದನೆ ಪಡ್ಕೊಂಡು ಇವೆಲ್ಲವೂ ಕೂಡ ಹೆಚ್ಚುವರಿಯಾಗಿ ಮಾಡುವಂಥ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.